ಹಾಯ್ ನಮಸ್ಕಾರ, ನಾನು ನಿಮ್ಮ ವಿ ಅರುಣ್ ಮಾತಾಡ್ತಾ ಇದ್ದೀನಿ. ಕನ್ನಡ ಮೋಟಿವೇಷನಲ್ ಸ್ಪೀಕರ್, ಕನ್ನಡ ಬಿಸ್ನೆಸ್ ಕೋಚ್, ಕನ್ನಡ ಮಾರ್ಕೆಟಿಂಗ್ ಎಕ್ಸ್ಪರ್ಟ್. ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಟಾಪಿಕ್ ಯಾರಿಗೆ ಗೊತ್ತಾ? ನೀವೇನಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಾಂಟ್ಯಾಕ್ಟಲ್ಲಿರೋರು ಯಾರಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್. ಎಷ್ಟಿರುತ್ತೆ ಎಲ್ರಿಗೂ ಟೈಮು? ಎಲ್ರಿಗೂ ಇರೋವಂಥದ್ದೇ 24 hours. ಈ 24 hoursಲ್ಲಿ ನಾವು ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಬಿಸ್ನೆಸ್ಗೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಟಾಪಿಕ್ ಮಾತಾಡ್ತೀನಿ. ಲೆಟ್ಸ್ ಗೋ. ಸೊ ಎಲ್ರಿಗೂ ಇರೋದು 24 hours. ಬಿಸ್ನೆಸ್ ಮೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. 8 hours ಸ್ಲೀಪ್ ಮಾಡ್ತೀರಾ, ಅಗೇನ್ 2 hours ನೀವು ಟೈಮನ್ನು ಸ್ಪೆಂಡ್ ಮಾಡ್ತೀರಾ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ರೆಸ್ಟ್ ರೂಮ್ ಯೂಸ್ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲಂಚ್ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ. 2 hoursನ ನಾವು ಮೈನಸ್ ಮಾಡೋಣ. ನಮ್ಗೆ ಉಳಿಯುವಂಥ ಟೈಮ್ ಎಷ್ಟು? 14 hours. ಈ 14 hours ಹೇಗೆ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕು ನಿಮ್ಮ ಬಿಸ್ನೆಸ್ಗೆ ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾ, ಈ 14 hours ಕಂಪ್ಲೀಟ್ ನಿಮ್ಮದೇನೆ. ನೀವು ಕೆಲಸಕ್ಕಾದರೂ ಹೋಗ್ಬೋದು, ಮನೇಲಾದರೂ ಇರ್ಬೋದು, ಇಲ್ಲ ಎಲ್ಲಾದರೂ ಟ್ರಿಪ್ಗಾದರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಈ ಟೈಮ್ ಎಷ್ಟು ಯೂಸ್ ಮಾಡ್ತಾ ಇದ್ದೀರಿ, ಈ 14 hoursನ ಹೇಗೆ ಯುಟಿಲೈಸ್ ಮಾಡ್ತಾ ಇದ್ದೀರಾ? ನೀವೇನಾದರೂ ಬಿಸ್ನೆಸ್ ಮೆನ್ ಆಗಿದ್ರೆ ಈಗಲೇ ಕಮೆಂಟ್ ಮಾಡಿ. ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ತುಂಬ ಚೆನ್ನಾಗಿದೆ ಟಾಪಿಕ್ಕು. ಅದಕ್ಕೋಸ್ಕರ ನೀವೇನಾದರೂ ಬಿಸ್ನೆಸ್ ಮೆನ್ ಆಗಿಲ್ಲ ಅಂತ ಅಂದರೆ ಈ ವಿಡಿಯೋ ನಿಮ್ಮದಲ್ಲ, ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ 14 hoursನ ಹೇಗೆ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಎಷ್ಟು ಅವರ್ ನೀವು ಕ್ಲೈಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಎಷ್ಟು ಅವರ್ ನೀವು ಆಫೀಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಎಷ್ಟು ಅವರ್ ನೀವು ಆಫ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಎಷ್ಟು ಅವರ್ ನೀವು ಆನ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಈ 14 hoursಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ಗೆ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು? ಹೇಗೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮ ಟೀಮ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನನ್ನ ಪ್ರಕಾರ ನಿಮ್ಮ ಕಂಪ್ಲೀಟ್ 14 hours ಹೈಯೆಸ್ಟ್ ಟೈಮ್ ಇರೋದು ಯಾರು ಗೊತ್ತಾ? ಬಿಸ್ನೆಸ್ ಮೆನ್ಗೆ. ಈ ಕ್ಯಾಟಗರಿ ಬಗ್ಗೆ ಮಾತಾಡ್ತಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 14 hours ನಿಮಗೆ ಟೈಮ್ ಇದೆ. ಇದರಲ್ಲಿ ಏನಾದರೂ ಹುಷಾರು ತಪ್ಪಿದ್ರೆ, ಇಲ್ಲ ನೀವೇನಾದರೂ ಔಟಿಂಗ್ ಹೋದರೆ ಅದೆಲ್ಲ ನಿಮಗೆ ಕೌಂಟಿಂಗ್ ಇರುತ್ತೆ. ಕಂಪ್ಲೀಟ್ 14 hoursನ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಸೊ ನೀವೇನಾದರೂ ಬಿಸ್ನೆಸ್ ಮೆನ್ ಆಗಿದ್ರೆ ಈ ವಿಡಿಯೋ ನೋಡೋರು, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಯಾರಿಗೆ? ನಿಮ್ಮ ಕಾಂಟ್ಯಾಕ್ಟಲ್ಲಿರೋಂಥ ಬಿಸ್ನೆಸ್ ಮೆನ್ಗೆ. ನನ್ನ ಉದ್ದೇಶ ಒಂದೇ, ಈ 14 hoursನ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಸ್ಪ್ಲಿಟ್ ಮಾಡಿ. ಆಫ್ಲೈನ್ಗೆ ಎಷ್ಟು ಟೈಮ್ ಕೊಡಬೇಕು, ಆನ್ಲೈನ್ಗೆ ಎಷ್ಟು ಟೈಮ್ ಕೊಡಬೇಕು, ಟೀಮ್ಗೆ ಎಷ್ಟು ಟೈಮ್ ಕೊಡಬೇಕು, ನೀವು ರಿಸರ್ಚ್ಗೆ ಎಷ್ಟು ಟೈಮ್ ಕೊಡಬೇಕು, ಕ್ಲೈಂಟ್ಸ್ ಜೊತೆ ಮಾತಾಡೋಕ್ಕೆ ನೀವು ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ಗೆ ನೀವು ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಬ್ರ್ಯಾಂಡ್ಗೆ ನೀವು ಎಷ್ಟು ಟೈಮ್ ಕೊಡಬೇಕು, ಅಪ್ಕಮಿಂಗ್ ನಿಮ್ಮ ಬಿಸ್ನೆಸ್ ಗ್ರೋತ್ಗೆ ಎಷ್ಟು ಟೈಮ್ ಕೊಡಬೇಕು, ಇದೆಲ್ಲ ನೀವು ಸ್ಪ್ಲಿಟ್ ಮಾಡ್ಕೋಬೇಕು. ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ದಿನ. ನಮಸ್ಕಾರ. ಗ್ರೋ ಟುಗೆದರ್.